ಹಲೋ ಎವ್ರಿವನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸಂಜೆ ತನಕ ಇಟ್ಟರೂ ಮೆತ್ತಗಿರುವಂತಹ, ಬಾಯಲ್ಲಿಟ್ಟರೆ ಕರಗುವಂತಹ ಅಕ್ಕಿ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಹೊಸ ರೀತಿಯಲ್ಲಿ ಮಾಡುವಂಥದ್ದು. ಬನ್ನಿ, ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಬೌಲಿಗೆ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಂತರ 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ತುರಿ, 1 ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ ಹಾಕಿ, ನಂತರ ಸಣ್ಣಗಿರುವಂತಹ 4 ಆಲೂಗಡ್ಡೆ ತಗೊಂಡು ಇದನ್ನು ಕುಕ್ಕರ್ನಲ್ಲಿ 3 ವಿಷಲ್ ಮಾಡಿ ಬಾಯಿಲ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅದರ ಸಿಪ್ಪೆ ತೆಗೆದು ಈಗ ಅದನ್ನು ತುರಿಬೇಕು. ಸಣ್ಣದಾಗಿದ್ದರೆ ಈ ರೀತಿ 4 ಆಲೂಗಡ್ಡೆ, ಇಲ್ಲದಿದ್ದರೆ ದೊಡ್ಡದಾಗಿದ್ದರೆ 1 ಆಲೂಗಡ್ಡೆ ಸಾಕಾಗುತ್ತೆ. ಈ ರೀತಿ ತುರಿಬಹುದು ಅಥವಾ ನುಣ್ಣಗೆ ಅದನ್ನು ಕೈಯಲ್ಲೇ ಪುಡಿ ಮಾಡ್ಕೊಳ್ಬೋದು. ತುರಿದಾದ್ಮೇಲೆ ಈ ಆಲೂಗಡ್ಡೆಯನ್ನು ಅಕ್ಕಿ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ಆಲೂಗಡ್ಡೆ ಬಾಯಿಲ್ ಮಾಡುವಾಗ ಇದಕ್ಕೆ ಉಪ್ಪು ಹಾಕಿಲ್ಲ. ಆಮೇಲೆ ಇದಕ್ಕೆ 1/2 ಟೀ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. 1 ಅಥವಾ 2 ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ, 1 ಸಣ್ಣ ತುಂಡು ಶುಂಠಿ, ಅದನ್ನು ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೀನಿ. ನಂತರ ಕೈಯಲ್ಲಿ ಇದನ್ನು ಚೆನ್ನಾಗಿ ಕಲಸ್ಕೊಳ್ಳಿ. ಈ ರೀತಿ ಕಲಸುವಾಗ ಈರುಳ್ಳಿಯಲ್ಲಿ ನೀರು ಬಿಟ್ಕೊಳ್ಳುತ್ತಲ್ವಾ, ಹಾಗಾಗಿ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೇಕಾದರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಸ್ಕೊಳ್ಬೇಕು. ನಾನಿದಕ್ಕೆ ನೀರು, ಆಲೂಗಡ್ಡೆ ಬಾಯಿಲ್ ಮಾಡಿರುವಂತಹ ನೀರನ್ನೇ ಹಾಕ್ತಾ ಇದ್ದೀನಿ. ಸ್ವಲ್ಪ ಅದು ಹದವಾಗಿ ಬಿಸಿ ಇದೆ, ಅದನ್ನೇ ಹಾಕ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಅಕ್ಕಿ ರೊಟ್ಟಿಯ ಹಿಟ್ಟಿನ ಹದಕ್ಕೆ ಇದನ್ನು ಮಾಡಿಕೊಳ್ಬೇಕು. ಇದಕ್ಕೆ ಆಲೂಗಡ್ಡೆ ಹಾಕಿದ್ದೀವಿ, ಹಾಗೆಯೇ ಲೈಟಾಗಿ ಬಿಸಿ ನೀರು ಹಾಕಿ ಕಲಸಿದರೆ ರೊಟ್ಟಿ ಸಂಜೆ ತನಕ ಇಟ್ಟರೂ ಕೂಡ ತುಂಬ ಮೃದುವಾಗಿರುತ್ತೆ. ಈಗ ಇದೆಲ್ಲ ಕಲಸಿ ಆದಮೇಲೆ ಇದನ್ನೊಂದು 5 ನಿಮಿಷ ಮುಚ್ಚಳ ಮುಚ್ಚಿ ಹಾಗೇ ಬಿಡ್ತಾ ಇದ್ದೀನಿ. 5 ನಿಮಿಷ ಆದಮೇಲೆ ಹಿಟ್ಟನ್ನು ಒಂದ್ಸರ್ತಿ ಚೆನ್ನಾಗಿ ಕಲಸ್ಕೊಳ್ಳಿ. ಆನಂತರ ನಮಗೆ ಬೇಕಾದ ಸೈಜ್ಗೆ ಉಂಡೆಗಳನ್ನು ಮಾಡಿಕೊಳ್ಬೇಕು. ಉಂಡೆ ಮಾಡಿದ್ಮೇಲೆ ರೊಟ್ಟಿ ಶೀಟ್ ಅಥವಾ ಪ್ಲಾಸ್ಟಿಕ್ ಶೀಟ್ ಅಥವಾ ಬಾಳೆ ಎಲೆ ಯಾವುದಾದ್ರೂ ಆಗುತ್ತೆ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ತೆಳುವಾಗಿ ಹಚ್ಕೊಳ್ಳಿ. ಆನಂತರ ಒಂದು ಉಂಡೆಯನ್ನಿಟ್ಟು ಕೈಗೆ ಸ್ವಲ್ಪ ನೀರು ಹಚ್ಚಿ ರೊಟ್ಟಿಯನ್ನು ತಟ್ಟಿಕೊಳ್ಬೇಕು. ಆಲೂಗಡ್ಡೆ ಹಾಕಿರೋದ್ರಿಂದ ರೊಟ್ಟಿ ಹಿಟ್ಟು ಸ್ವಲ್ಪ ಅಂಟಂಟಿರುತ್ತೆ, ಹಾಗಾಗಿ ಕೈಗೆ ಅದು ಅಂಟ್ಕೊಳ್ಳುತ್ತೆ. ನೀರು ಹಚ್ಚಿದರೆ ಅದು ತುಂಬ ಈಸಿಯಾಗಿ ನಾವು ರೊಟ್ಟಿ ತಟ್ಟಬಹುದು. ಮತ್ತು ಶೀಟಿಗೆ ಎಣ್ಣೆ ಹಚ್ಚೋದ್ರಿಂದ ಕೂಡ ಶೀಟಿಂದ ಚೆನ್ನಾಗಿ ಎದ್ದು ಬರುತ್ತೆ, ಅಂದರೆ ರೊಟ್ಟಿ ತೆಗೆಯುವಾಗ ನೋಡಿ ಈ ರೀತಿ ತೆಳುವಾಗಿ ರೊಟ್ಟಿ ತಟ್ಟಬಹುದು. ನಂತರ ಇದನ್ನು ನೀವು ಈ ರೀತಿ ನೋಡಿ ತೆಗೀಬಹುದು. ಹಾಗಾಗಿ ಪ್ಲಾಸ್ಟಿಕ್ ಹಾಳೆಯಲ್ಲಿ ಮಾಡಿದರೂ ಕೂಡ ಈ ಥರ ಕೈಯಲ್ಲಿ ತೆಗೆದು ನೀವು ಹೆಂಚಿಗೆ ಹಾಕ್ಬೋದು. ಡೈರೆಕ್ಟಾಗಿ ಏನು ಶೀಟನ್ನು ನೀವು ತವಾಗೆ ಹಾಕಬೇಕು ಅಂತ ಏನಿಲ್ಲ, ತವ ಬಿಸಿ ಮಾಡಿಬಿಟ್ಟು ಅದಕ್ಕೆ ಈಗ ರೊಟ್ಟಿ ಅನ್ನು ಹಾಕಿ ಸ್ವಲ್ಪ ಸೈಡಿಗೆ ಮೇಲೆ ಎಲ್ಲ ಎಣ್ಣೆ ಹಾಕಿದ್ದೀನಿ. ನೀವು ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಹಾಗೇ ಕಾಯಿಸ್ಬೋದು. ಈ ರೀತಿ ಎರಡೂ ಕಡೆ ತಿರುಗಿಸಿ ಹಾಕಿ ನಿಧಾನ ಉರಿಯಲ್ಲಿ ಬೇಯಿಸಿಕೊಂಡು ರೊಟ್ಟಿಯನ್ನು ಮಾಡ್ಕೊಳ್ಳಿ. ತುಂಬ ಕ್ರಿಸ್ಪಿಯಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಬೇಗ ತೆಗೆದ್ರೆ ತುಂಬಾ ಸಾಫ್ಟಾಗಿರುತ್ತೆ. ಹಾಗೆಯೇ ಆಲೂಗಡ್ಡೆ ಹಾಕಿರೋದ್ರಿಂದ ತುಂಬ ರುಚಿ ಇರುತ್ತೆ ರೊಟ್ಟಿ, ಒಂದು ರೀತಿ ವಿಭಿನ್ನವಾದ ರುಚಿ ಇರುತ್ತೆ ಅಂತ ಹೇಳ್ಬೋದು. ಖಂಡಿತ ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಬೇರೆ ತರಕಾರಿಗಳನ್ನೆಲ್ಲ ನೀವು ಸೇರಿಸ್ಬೋದು. ಆದರೆ ಆಲೂಗಡ್ಡೆ ಮಾತ್ರ ಹಾಕಿದರೆ ಆಲೂಗಡ್ಡೆದ್ದೇ ಒಂದು ಸ್ಪೆಷಲ್ ಆದ ರುಚಿ ಇರುತ್ತೆ, ಹಾಗಾಗಿ ಇದೇ ಥರ ಬೇಕಾದರೆ ಮಾಡಿಕೊಳ್ಳಿ. ತುಂಬಾ ಚೆನ್ನಾಗಿದೆ, ಹಾಗೆಯೇ ಸಂಜೆ ತನಕ ಇಟ್ಟರೂ ಕೂಡ ತುಂಬಾ ಸಾಫ್ಟ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.